ದಯವಿಟ್ಟು ಯಾವುದೇ ಕಾರಣಕ್ಕೂ ಅಲ್ಲಿ ಬ್ಲಾಸ್ಟ್ ಮಾಡಬಾರ್ದು. ಬ್ಲಾಸ್ಟ್ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ತಿಪಟೂರು ತಾಲೂಕು ಬೊಮ್ಮನಹಳ್ಳಿ ಹತ್ತಿರ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಪತ್ನಿ ಹೆಸರಲ್ಲಿ ನಿಯಮ ಬಾಹಿರವಾಗಿ ಕ್ರಷರ್ ನಡೆಸಲು ಮುಂದಾಗಿದ್ದು ಅವಕಾಶ ನೀಡಬಾರದು ಎಂದು ಬೊಮ್ಮನಹಳ್ಳಿಯ ಸುತ್ತ ಆರುಹಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬೊಮ್ಮನಹಳ್ಳಿ, ಪದ್ಯಹಳ್ಳಿ, ದೇವರಹಳ್ಳಿ, ರಾಮೇನಹಳ್ಳಿ, ಕೋಟನಾಯಕನಹಳ್ಳಿ ಮುಖಂಡರು ಬೊಮ್ಮನಹಳ್ಳಿ ಸರ್ವೆ ನಂಬರ್ 88ರಲ್ಲಿ 1 ಎಕರೆ ಜಮೀನನ್ನು ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಪತ್ನಿ ಹೆಸರಲ್ಲಿ 1 ಎಕರೆ ಜಮೀನು ಖರೀದಿಸಿದ್ದು ಈ ಜಾಗದಲ್ಲಿ ಕ್ರಷರ್ ನಡೆಸಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸೇರಿ ಎಲ್ಲಾ ಇಲಾಖೆಗಳಿಂದ ಅನುಮತಿ ಪಡೆದಿದ್ದು ಅಧಿಕಾರಿಗಳು ಸಚಿವರ ಒತ್ತಡ ಪ್ರಭಾವಕ್ಕೆ ಸಿಲುಕಿ ಅನುಮತಿ ನೀಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಒಂದೇ ಜಾಗದಲ್ಲಿ ಅವರು ಸುಮಾರಿಗೆ ಬ್ಲಾಸ್ಟ್ ಮಾಡ್ಕೊಂಡು ಹೆಂಗ ಇದು ಮಾಡೋರು. ಈಗ ಏನು ಮಾಡಿದ್ರೆ ಮಾಧುಸ್ವಾಮಿ ಅವರು 1 ಎಕರೆ ಜಮೀನನ್ನು ತೆಗೆದುಕೊಂಡು ಅವರ ಹೆಂಡತಿ ಹೆಸರಿಗೆ ಖಾತೆ ಆಗಿದೆ. ಆ ಜಾಗದಲ್ಲಿ ಬ್ಲಾಸ್ಟ್ ಮಾಡ್ತೀವಿ ಅಂತ ಬರ್ತಾರೆ. ಬ್ಲಾಸ್ಟ್ ಮಾಡಿದ್ರೆ ಈಗಲೇ ಹೀರಿಗೆ ಗುಡ್ಡ 2 ಬಾಕಿ ಸೀಲ್ ಹಾಕ್ತವೆ, ಬೋರ್ವೆಲ್ ನಿಂತು ಹೋಗ್ತವೆ. ಅಕ್ಕಪಕ್ಕ 5-6 ಹಳ್ಳಿ ಅವೆ. ಹಳ್ಳಿಗಳು ಮನೆಗಳೆಲ್ಲ ಗುಡಿಸಲ್ಗಳು ನಿಮಗೆ ಗೊತ್ತು, ಮಂಡಿಂಗ್ವಾಡೆ ಇಂಥವು ಮನೆಗಳೆಲ್ಲ ಡ್ಯಾಮೇಜ್ ಆಗ್ತವೆ, ಬಿದ್ದೋಗ್ತವೆ. ಅವ್ರು ಬ್ಲಾಸ್ಟ್ ಮಾಡೋದು ಬೋರ್ವೆಲ್ ಕೊಡ್ದಂಗೆ ಕೊಟ್ಟಿರ್ತಾರೆ. ದಯವಿಟ್ಟು ಅಲ್ಲಿ ಮಾಡಬೇಡಿ ಅಂತೇಳಿ ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ, ಕೆ ಸಿ ಅವ್ರಿಗೆ ಕೊಟ್ಟಿದ್ದೀವಿ, ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ, ಮಾತಾಡಿದ್ದೀವಿ. ಇಷ್ಟೆಲ್ಲ ಆದ್ರೂ ಪದೇ ಪದೇ ಬಂದು ಅಲ್ಲಿ ಡಿಸ್ಟರ್ಬ್ ಮಾಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅಲ್ಲಿ ಬ್ಲಾಸ್ಟ್ ಮಾಡಬಾರ್ದು. ಬ್ಲಾಸ್ಟ್ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಆ ಗ್ರಾಮದ ಏನು ಹಳ್ಳಿಗಳು ಸೇರ್ತವೋ ಅಷ್ಟು ಜನ ಸೇರ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ. ದಯವಿಟ್ಟು ಮಾಡೋಕ್ಕೆ ಅವಕಾಶ ಕೊಡಲ್ಲ. ಬೇಕಾದ್ರೆ ಅವ್ರು ಲಾಸ್ಟ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಮಾಡಲಿ, ಮಾಧುಸ್ವಾಮಿಯು ಹೆಂಗೆ ಕಮ್ಮಿ ಇಲ್ಲ. ಇಲ್ಲಿ ತಿಮ್ಮರಾಯನಹಳ್ಳಿಯಿಂದ ಹಿಡಿದು ಕೋಲ್ಗಟ್ಟ ದುರೇಕೆರೆ ತಾಲೂಕು ಅಲ್ಲಿ ದೊಡ್ಡ ಆದ್ಯಂತವರು ಆ ಹೋರಾಟದಲ್ಲೂ ಕೂಡ ನಾನು ಭಾಗವಹಿಸಿದ್ದೀನಿ. ಹೇಳಿದು ಅಲ್ಲಿ 22 ಜನಕ್ಕೆ ಅಟ್ರಾಸಿಟಿ ಕೇಸ್ ಹಾಕಿ ಊರು ಬಿಡಿಸಿದ್ರು. ಕೋಲ್ಗಟ್ಟಾಗಿ ಗುಡಾಪೆ ಮಾಡ್ತಾರೆ. ಆಮೇಲೆ ಸಿವಿಲ್ ಕೋರ್ಟಲ್ಲಿ ತುರುವೇಕೆರೆ ಸಿವಿಲ್ ಕೋರ್ಟಲ್ಲಿ ಇವರದ್ದೇ ಆಯಿತು. ಗ್ರಾಮಸ್ಥರಂತೆ ರಾತ್ರೊಂದು ರಾತ್ರೆಯ ಆ ಎಮ್ಮನ್ನ ಜಡ್ಜು ಲೇಡಿಸು ಟ್ರಾನ್ಸ್ಫರ್ ಮಾಡಿದ್ರು. ತಹಸೀಲ್ದಾರ ಟ್ರಾನ್ಸ್ಫರ್ ಮಾಡಿದ್ರು. ಡಿ ಸಿ ಅವರಿಂದ ಪರ್ಮಿಷನ್ ತಗೊಂಡು ಕೊನೆಗೆ ಮಾಡಿದ್ರು ಹೈಕೋರ್ಟ್ಗೆ ಹೋಗಿ ಅವರು ಸ್ಟೇ ತಗೊಂಬಂದ್ರು. ಇಷ್ಟೆಲ್ಲ ಉಡಾಪೆ ಮಾಡ್ತಾರೆ. ಸುಮಾರು 15-16 ಅವರು ಕ್ರಷರ್ಗಳು ಅವರು ಅವ್ರ ಸಂಬಂಧಿಕರು ಅಥವಾ ಅವ್ರ ಹಿತೈಷಿಗಳ ಹೆಸರಲ್ಲಿ 15-16 ಕ್ರಷರ್ಗಳು. ದಯವಿಟ್ಟು ಮಾಡಬಾರ್ದು. ಕಾನೂನು ಸಚಿವರಾಗಿ ಅವರೇ ಕಾನೂನು ಉಲ್ಲಂಘನೆ ಮಾಡಿದರೆ ಜನಸಾಮಾನ್ಯರಿಗೆ ಏನು ನ್ಯಾಯ ಕೊಡ್ತಾರೆ? ಉಡಾಪೆ ಮಾಡ್ತಾರೆ. ಇದೆಲ್ಲ ಸರಿ ಇಲ್ಲ. ಅವರು ತಿದ್ಕೋಬೇಕು, ದಯವಿಟ್ಟು ಬಿಡಬಾರ್ದು. ಆಮೇಲೆ ನಾವು ಇಲ್ಲೇ ಮಿನಿಸ್ಟ್ರಿಗೆ ಹೇಳೋದು ಇಷ್ಟೇ, ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ದಯವಿಟ್ಟು ಅವ್ರಿಗೆ ಹೇಳಬೇಕು ನನ್ನ ಕ್ಷೇತ್ರ ದಯವಿಟ್ಟು ಬರಬೇಡ. ನನ್ನ ಕ್ಷೇತ್ರಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲಿ ನಾನು ಅವಕಾಶ ಕೊಡಲ್ಲ ಅಂತೇಳಿ ಇಲ್ಲೇ ಇವರು ಮಿನಿಸ್ಟರ್ ಕೂಡ ಹೇಳಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಉದ್ದೇಶಿಸಿರುವ ಜಮೀನಿನ ಪಕ್ಕ 20 ಎಕರೆ ಸರ್ಕಾರಿ ಗೋಮಾಳ ಬಿದ್ದು ಜನ ಜಾನುವಾರುಗಳಿಗೆ ನೀರು ಕುಡಿಯಲು ಒಂದು ಸಣ್ಣ ಕಟ್ಟೆ ಇದ್ದು ಕ್ರಷರ್ ಸ್ಥಾಪಿಸಿದರೆ ತೊಂದರೆ ಉಂಟಾಗುತ್ತದೆ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಇದರ ಪಕ್ಕದಲ್ಲೇ 300 ಮೀಟರ್ ಅಂತರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೋಗಿದ್ದು ಎತ್ತಿನಹೊಳೆ ನಾಲೆಯೂ ಸಹ ಹೋಗಿದೆ. ಕಲ್ಲಿಗಾಗಿ ಭೂಮಿ ಸ್ಫೋಟಿಸಿದರೆ ಇದಕ್ಕೆಲ್ಲ ಗಂಡಾಂತರವಾಗುತ್ತದೆ ಎಂದು ಸಭೆಯ ಮುಖಂಡ ಡಿಎಸ್ಎಸ್ ಸಂಚಾಲಕ ಪೆದ್ದಿಹಳ್ಳಿ ನರಸಿಂಹ ಆರೋಪಿಸಿದ್ದಾರೆ. ಇಲಾಖೆ ಅಧಿಕಾರಿಗಳು ಇತ್ತೀಚೆಗೆ ಭೂಮಿ ಅಳೆಯಲು ಬಂದಾಗ ಪ್ರಶ್ನಿಸಿದ್ದ ಜನರ ವಿರುದ್ಧವೇ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈ ಗೋಷ್ಠಿಯಲ್ಲಿ ಕನ್ನಡ ಪರ ಸಂಘಟನೆಯ ಡಿಎಂ ಲೋಕೇಶ್, ಗಂಗಾಧರ್ ದೇವರಹಳ್ಳಿ, ಕುಮಾರ್ ಬಿಪಿ, ಗೌತಮ್ ಹರೀಶ್ ಅನೇಕ ಗ್ರಾಮಸ್ಥರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ವರದಿ ಆನಂದ್ ತಿಪಟೂರು. ಗೋಮಾಳ ಜಮೀನಿತ್ತು, ಅದರಲ್ಲಿ ಜಿಲ್ಲೆಯ ಕಾನೂನು ಸಚಿವರಾದಂತ ಮಾಧುಸ್ವಾಮಿಯವರಲ್ಲಿ ಕ್ರಷರ್ ಅಳವಡಿಸಕ್ಕೆ ಬಂದಿದ್ದು ನಾವು ವಿಚಾರವಾಗಿ ಈಗಾಗಲೇ ಎ ಸಿ ತಹಸೀಲ್ದಾರ್ ಡಿ ಸಿ ಇವರೆಲ್ಲ ಲೆಟ್ರನ್ನು ಕೊಟ್ಟಿರುತ್ತೇವೆ. ಆದರೂ ಸಹ ಮೊನ್ನೆ ದಿವಸ ಬಂದು ಮೈಸಲ್ ಸಿಸ್ಟರು ಅಳತೆ ಮಾಡ್ತಿದ್ರು. ಏಕೆ ಅಂತ ಕೇಳಿದ್ದಕ್ಕೆ ಇಲ್ಲಿ ನಮಗೆ ಆರ್ಡರ್ ಆಗಿದೆ, ಕ್ರಷರ್ ಹಾಕಲಿಕ್ಕೆ ಪರ್ಮಿಷನ್ ಇದೆ, ಹಾಗಾಗಿ ಅಳತೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಮಾಡ್ತಾಯಿದ್ವಿ ಅಳತೆ ಮಾಡ್ತಿದ್ದೀವಿ, ಹಾಗಾಗಿ ನಾವು ಈ ಥರ ಎಲ್ಲ ಅರ್ಜಿ ಕೊಟ್ಟಿದ್ದೀವಿ. ನೀವು ಆ ಥರ ಮಾಡಬೇಡಿ, ಇದು ಸಮ ಇಲ್ಲೆಲ್ಲ ಜನ ಜಾನುವಾರುಗಳು ಮೈತವೆ,
ಹಾಗಾಗಿ ಇಲ್ಲಿ ಪುರಾತನ ಕಾಲದ ಗಂಗಮ್ಮನ ದೇವಸ್ಥಾನ ಕಟ್ಟೆ ಇದೆ ಹಾಗೂ ಒಂದು ಚೆಕ್ ಡ್ಯಾಮ್ ಇದೆ ಇಲ್ಲಿ ಸುಮಾರು ದೇವರಹಳ್ಳಿ ಬೊಮ್ಮೇನಹಳ್ಳಿ ಪೆದ್ದೇಹಳ್ಳಿ ಕೋಟನಾಯಕನಹಳ್ಳಿ ಮಾತಿಬಡಹಳ್ಳಿ ಬೆನ್ನಾಯಕನಹಳ್ಳಿ ರಾಮನಹಳ್ಳಿ ಗೊಲ್ರೆಡ್ಡಿ ಇಷ್ಟು ಗ್ರಾಮಗಳನ್ನ ಅದೊಂದು ಗುಡ್ಡನೇ ಅವಲಂಬಿಸಿರುತ್ತದೆ ಹಾಗಾಗಿ ಆ ಗುಡ್ಡದಲ್ಲಿ ಜನ ಜಾನುವಾರುಗಳು ಅಲ್ಲೇ ಮೇಯುತ್ತಿರುತ್ತೆ ಹಾಗಾಗಿ ಇಲ್ಲೆಲ್ಲ ಮಾಡುವ ಆಮೇಲೆ ನ್ಯಾಷನಲ್ ಹೈವೇ ಸುಮಾರು 300 ಮೀಟರ್ ದೂರದಲ್ಲಿರುತ್ತದೆ ಇರುತ್ತದೆ ಹಾಗೂ ಮತ್ತು ಎತ್ತಿನವಳೆ ಚಾಲನೂ ಸಹ ಆ ಗುಡ್ಡದಲ್ಲಿ ಹಾದು ಹೋಗಿರೋದ್ರಿಂದ ಇದಕ್ಕೆಲ್ಲ ಸ್ಫೋಟಕ ಆಗೋದ್ರಿಂದ ಇಲ್ಲಿ ಅನಾಹುತ ಆಗುತ್ತೆ ಮಾಡಬೇಡಿ ಅಂತ ಈಗಾಗಲೇ ಲೆಟರ್ ಕೊಟ್ಟಿರ್ತೀವಿ ಆದರೂ ಸಹ ಬಂದು ಈ ಥರ ಮಾಡಿರೋದ್ರಿಂದ ನಾವು ಇದನ್ನ ಮಾಧ್ಯಮದ ಮಿತ್ರರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀವಿ ಹಾಗೂ ಮತ್ತು ಈ ಭಾಗದ ಶಾಸಕರಾದಂಥ ನಾಗೇಶ್ ಅಣ್ಣವ್ರಿಗೂ ಈ ವಿಚಾರವಾಗಿ ಹೇಳಬೇಕಾಗಿತ್ತು ಆದರೂ ಅವ್ರಿಗೆ ಬೆಳಗಾಂ ಚಳಿಗಾಲ ಅಧಿವೇಶನ ಇರೋದ್ರಿಂದ ಅವರಲ್ಲಿ ಹೋಗಿರುತ್ತಾರೆ ಆಗ ಅವ್ರು ಬಂದಮೇಲೆ ಅವ್ರಿಗೂ ಮನವಿ ಮಾಡ್ತೀವಿ ಆ ಮನವಿ ಮಾಡಿದಾಗ ಅವ್ರ ಕ್ರಮ ಏನು ಅಂತ ನೋಡಿಕೊಂಡು ಮುಂದಿನ ಕ್ರಮ ನಾವು ಪ್ರತಿಭಟನೆ ಮೂಲಕ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ತೀವಿ.